ಸಾಹಿತ್ಯ ಭವನ, ನಗರ ಜಿಲ್ಲಾ ಕನ್ನಡ ಸಾಹಿತ್ಯ ಭವನ. ಕನ್ನಡ ಸಾಹಿತ್ಯ ಪರಿಷತ್ಗೆ 104 ವರ್ಷ ಇತಿಹಾಸ ಇದೆ. ಬೆಂಗಳೂರು ನಗರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ಗೆ ಒಂದು ನಿವೇಶನ ಇಲ್ಲ, ಒಂದು ಕನ್ನಡ ಸಾಹಿತ್ಯ ಭವನ ಇಲ್ಲ, ಒಂದು ಕಚೇರಿ ಇಲ್ಲ. 104 ವರ್ಷ ಇತಿಹಾಸ ಇರುವಂಥ ಕನ್ನಡ ಸಾಹಿತ್ಯ ಪರಿಷತ್ತು, ಆಗ 15 ಲಕ್ಷ ಇದ್ರು ನಾಲ್ವಡಿ ಕೃಷ್ಣರಾಜ ಒಡೆಯರು ಆ ಜಾಗ ಕೊಟ್ಟು 5,000 ಕೊಟ್ಟು ಕನ್ನಡ ಸಾಹಿತ್ಯ ಪರಿಷತ್ ಜಾಗ ಕೊಟ್ಟಾಗ ಬರೀ 15 ಲಕ್ಷ ಇದ್ರು. ಇವತ್ತು 2 ಕೋಟಿ ಜನಸಂಖ್ಯೆ ಇದೆ. 2 ಕೋಟಿ ಜನಸಂಖ್ಯೆ ಇರುವಂಥ ಈ ಸಂದರ್ಭದಲ್ಲಿ ಒಂದು ಜಾಗ ಇಲ್ಲ, 10 ಕಡ್ದಡಿ ಜಾಗದಲ್ಲಿ ನಾವು ಕೂತಿದ್ದೀವಿ. ಸುಮಾರು ಕಳೆದ 2 ವರ್ಷದಿಂದ ನಾನು ಚುನಾವಣೆ ಗೆದ್ದಿದ್ದವಿಂದ ಹುಡುಕಾಡ್ತಾ ಇದ್ದೆ, ಅಲ್ಲಿ ನೋಡೋಣ ಇಲ್ಲಿ ನೋಡೋಣ ಅಲ್ಲಿ ನೋಡೋಣ ಅಂತ ಒಂದು 10 ಕಡೆ ನೋಡಿದೆ. ಮಾನ್ಯ ಇದೆ ಸದಾಶಿವ ಅವ್ರನ್ನ ಮತ್ತು ಡಿ ಎನ್ ರಮೇಶನ್ನ ಒಂದು ಈ ಕೆಂಪೇಗೌಡ ಸ್ಕೂಲ್ ಮುಚ್ಚಿದ್ದಾರೆ, ಕೆಂಪೇಗೌಡ ನಗರದ ಮುಖ್ಯ ರಸ್ತೆಯ ಸ್ಕೂಲ್ನ ಮುಚ್ಚಿದ್ದಾರೆ. ಆ ಕಟ್ಟಡ ಹಳೆ ಕಟ್ಟಡ, ಅದನ್ನೇ ನವೀಕರಣ ಮಾಡಿಕೊಂಡು ಅದನ್ನೇ ನಾನು ಸಭಾಂಗಣ ಮಾಡಿಕೊಂಡು ಅದನ್ನೇ 1 ಕೋಟಿ ದುಡ್ಡು ತಂದು ಅದರಲ್ಲೇ ನಾನು ಕೂತ್ಕೊಂಡ್ಬಿಡ್ತೀನಿ, 6 ತಿಂಗಳಲ್ಲಿ ಮುಗಿಸೋದು ಅದು ಕೊಡಿ ಅಂದೆ. ಇಲ್ಲ, ಅದು ಶಾಲೆ ಬೇರೆ ಶಾಲೆನಲ್ಲಿ ವರ್ಗಾವಣೆ ಮಾಡ್ತಾಯಿದ್ವಿ, ಅಲ್ಲಿಗೆ ಇನ್ನೊಂದು ಸ್ಕೂಲ್ ಬರುತ್ತೆ, ನಿಮ್ಗೆ ಅಲ್ಲಾಗಲ್ಲ, ಬೇರೆ ಕಡೆ ನೋಡಿ ಅಂದರು. ಇನ್ನೊಂದು ಕಡೆ ಹೋದೆ, ಅಲ್ಲೂ ಕೊಡಲಿಲ್ಲ. ಇನ್ನೊಂದು ಕಡೆ ಹೋದೆ, ಅಲ್ಲೂ ಕೊಡಲಿಲ್ಲ. ಇಲ್ಲೇ ಬೆಂಗಳೂರು ಮಹಾನಗರದಲ್ಲಿ ಮೆಟ್ರೋ ಸ್ಟೇಷನ್ ಹತ್ರ ಇದೆ, ಮಾರ್ಕೆಟ್ ಹತ್ರ ಇದೆ, ಕನ್ನಡ ರಾಜ್ಯ ಕನ್ನಡ ಸಾಹಿತ್ಯ ಪರಿಷತ್ತು ಹತ್ರ ಇದೆ, ಹಾಸ್ಪಿಟ್ಲ್ ಹತ್ರ ಇದೆ, ನ್ಯಾಷನಲ್ ಕಾಲೇಜ್ ಮೈದಾನ ಹತ್ರ ಇದೆ, ಇದು ಮುಖ್ಯ ರಸ್ತೆಯಾಗಿದೆ. ಇದು ಮೆಟ್ರೋ ಸ್ಟೇಷನ್ ಅವರು ಈ ಜಾಗವನ್ನು ವಶ ಪಡಿಸ್ಕೊಂಡು ಕಟ್ಟಡ ಕಟ್ಟೋದಕ್ಕೆ ನಮಗೆ ಸಾಕು ಅಂತೇಳಿ ಬಿಟ್ಟಿರೋ ಜಾಗ ಇದು, ಅಕ್ವೇರ್ ಆಗಿ ಬಿಟ್ಟಿರೋ ಜಾಗ ಇದು. ಇದು ಯಾವುದೇ ಇದಕ್ಕೆ ಇರಲಿಲ್ಲ, ಇಲ್ಲಿ ಏನು ಯಾವುದೇ ಅಭಿವೃದ್ಧಿ ಕೆಲಸಗಳು ಆಗಿಲ್ಲ. ನಾನು ಹೇಳ್ತಾ ಇದ್ದೀನಿ ಮಾನ್ಯ ಡಿ ಎನ್ ರಮೇಶ್ ಅವರಲ್ಲಿ ಮತ್ತು ಸದಾಶಿವ ಅವರಲ್ಲಿ, ಪಿ ಎನ್ ಸದಾಶಿವ ಅವ್ರು ಕೇಳ್ಕೊತೀನಿ, ದೇವೇಗೌಡರಿಂದ ದೊಡ್ಡವರ ನೀವು, ಅನಂತಕುಮಾರ್ಗಿಂತ ದೊಡ್ಡವರ, ಪಿ ಸಿ ಮೋಹನ್ಗಿಂತ ದೊಡ್ಡವರ, ಗರುಡಾಚಾರ್ಗಿಂತ ದೊಡ್ಡವರ, ಆರ್ ವಿ ದೇವರಾಜ್ಗಿಂತ ದೊಡ್ಡವರ, ಸದಾನಂದ ಗೌಡ್ರಿಗಿಂತ ದೊಡ್ಡವರ, ದೇವೇಗೌಡ್ರಿಗಿಂತ ದೊಡ್ಡವರ, ಎಚ್ ಡಿ ಕುಮಾರಸ್ವಾಮಿಗಿಂತ ದೊಡ್ಡವರ, ಮತ್ತು ನಮ್ಮ ಪರಮೇಶ್ವರ್ ಅವ್ರಿಗಿಂತ ದೊಡ್ಡವರ, ರಾಮಲಿಂಗಾರೆಡ್ಡಿ ಅವರು, ಪಾಪ ರಾಮಲಿಂಗಾರೆಡ್ಡಿ ಅಂತ ಮುತ್ಸದ್ದಿ ರಾಜಕಾರಣಿ ಇನ್ನೊಬ್ಬರಿಲ್ಲ. ನನಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಎಲ್ಲರೂ ಕಟ್ಟಿ ನಾನು 1 ಕೋಟಿ ಕೊಡ್ತೀನಿ ಅಂತಾರೆ, ನನ್ನ ಎಮ್ ಎಲ್ ಎ ಅನುದಾನದಲ್ಲಿ ನಿಮ್ಗೆ 1 ಕೋಟಿ ಕೊಡ್ತೀನಿ ಮಾಡ ಅಂತಾರೆ, ಗರುಡಾಚಾರ್ಯ ನಿಮ್ಗೆ ಎಷ್ಟು ದುಡ್ಡು ಬೇಕು ಕೇಳಿ ಕೊಡ್ತೀನಿ ಅಂತಾರೆ, ನಮ್ಮ ಆರ್ ವಿ ದೇವರಾಜು ಎಷ್ಟು ಬೇಕು ಕೇಳಿ ದುಡ್ಡು ಕೊಡ್ತೀನಿ ಅಂತಾರೆ, ಪಿ ಸಿ ಮೋಹನ್ 1 ಕೋಟಿ ತೊಗೊಂಡೋಗ್ರಿ ಕೊಡ್ತೀನಿ ತೊಗೊಳ್ರಿ ಕಟ್ಟಿರಿ ನೀವು ಕಟ್ಟಡನ ಅಂತಾರೆ. ಈ ಮಂಚ ಇದನ್ನು ಅದಾಗಿದೆ ಇದಾಗಿದೆ ಅಂತೇಳಿ ಇದನ್ನು ಕಟ್ಟಿಸಿ ತುಂಬ ತೊಂದರೆ ಕೊಡ್ತಾರೆ ಕನ್ನಡಕ್ಕೆ, ತುಂಬ ತೊಂದರೆ ಕೊಡ್ತಾರೆ ಕನ್ನಡ ಸಾಹಿತ್ಯ ಭವನ ನಿರ್ಮಾಣ ಮಾಡೋಕ್ಕೆ. ನಾನು ಮೊನ್ನೆ ಸ್ನೇಹಿತರಲ್ಲಿ ವಿನಂತಿ ಮಾಡ್ಕೊಳ್ತೀನಿ, ಗೆಳೆಯನಲ್ಲಿ ವಿನಂತಿ ಮಾಡ್ಕೊಳ್ತೀನಿ, ಈ ಜಾಗವನ್ನು ಕನ್ನಡ ಸಾಹಿತ್ಯ ಭವನ ನಿರ್ಮಾಣ ಮಾಡೋಕ್ಕೆ ಕೈ ಜೋಡಿಸಿ. ನಿಮ್ಮ ಹೆಸರು ಅಜರಾಮರಾಗಿ ಉಳಿಯುತ್ತೆ, ನಿಮ್ಮ ಹೆಸರೇ ಹಾಕ್ಕೊಳ್ಳಿ, ನನ್ನ ಮಾಯಣ್ಣ ಹೆಸರು ಹಾಕ್ಬಿಡಿ, ನಿಮ್ಮ ಹೆಸರೇ ಹಾಕಿ ಕನ್ನಡ ಭವನವನ್ನು ನಿರ್ಮಾಣ ಮಾಡಿಕೊಡಿ. ನನ್ನ ಹೆಸರು ಬೇಡವೇ ಬೇಡ ಅಲ್ಲಿ, ನನ್ನ ಹೆಸರು ಆತೊರೆಯಲ್ಲ ನಾನಿಲ್ಲಿ, ನಮ್ಮ ವಿಧಾನಸಭಾ ಕ್ಷೇತ್ರ ಅಧ್ಯಕ್ಷರುಗಳದ್ದು ಹೆಸರು ಮಾತ್ರ ಹಾಕಬೇಕು. ಇಲ್ಲಿ ಯಾರು ಧರಣಿಗೆ ಭಾಗವಹಿಸ್ತಾರೆ ಅವ್ರ ಹೆಸರುಗಳು ಮಾತ್ರ ಹಾಕ್ತೀನಿ ನಾನಿಲ್ಲಿ ಹೆಸರು. ನಿಮ್ಮ ಚಾನಲ್ ಎಲ್ಲ ಚಾನಲ್ ನಾನು, ಯಾಕೆಂದರೆ ದಿಟ್ಟ ನಿರಂತರ ನೇರ, ನಾನು ಯಾರಿಗೆ ಮುಲಾಜಿಗೂ ನಾನು ಒಳಗಾಗಲ್ಲ, ಯಾರು ಮುಲಾಜಿಗೂ ನಾನು ಇಲ್ಲಿಲ್ಲ, ನಾನು ಗಂಜಿ ಕುಡ್ಕೊಂಡಾದರೂ ಬದುಕ್ತೀನಿ, ಆದರೆ ಕನ್ನಡ ಸಾಹಿತ್ಯ ಭವನ ನಿರ್ಮಾಣ ಆಗಬೇಕು, ಇಲ್ಲಿ ಆಗಲೇಬೇಕು, ನಿಮ್ಮ ಸಹಕಾರ ಬೇಕು. ಅದು ನಮ್ಮ ಜೀವ ಹೋಗ್ಬೇಕು, ಇಲ್ಲ ನಿವೇಶನ ಸಿಗಬೇಕು. ಆಮಂತ್ರಣ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ, 4, 5, 6 ಧಾರವಾಡದಲ್ಲಿ ರಾಜ್ಯ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಇದೆ, ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಮುಗಿಸ್ಕೊ ಬಂದರೆ ಎಲ್ಲ ವಿಧಾನಸಭಾ ಕ್ಷೇತ್ರ, ಇದು ಸಾಂಕೇತಿಕ, ಇದು ಸಾಂಕೇತಿಕ ಧರಣಿ, ಇದು ಸಾಂಕೇತಿಕವಾಗಿ ನಾವು ಮಾಡ್ತಾ ಇದ್ದೀವಿ, ಇದು ಮುಂದುವರೆದಂತೆ ಬೃಹದಾದವಾದಂಥ ದೊಡ್ಡ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಾಗುತ್ತೆ ಇಡೀ ಮಹಾನಗರದಲ್ಲಿ. ಇಡೀ ಮಹಾನಗರನ ಬಂದು ಕರೆ ಕೊಟ್ಟರು ಕೊಟ್ವಿ, ಎಲ್ಲ ಕನ್ನಡಪರ ಹೋರಾಟಗಾರರನ್ನು, ಕನ್ನಡಪರ ಚಳುವಳಿಗಾರರನ್ನು, ಕನ್ನಡಪರ ಸಾಹಿತಿಗಳನ್ನು, ಕನ್ನಡಪರ ರಾಜಕಾರಣಿಗಳನ್ನು, ಕನ್ನಡಪರ ರಾಜಕಾರಣಿಗಳನ್ನು, ಕನ್ನಡಪರ ಕಾರ್ಯಕರ್ತರನ್ನು ಎಲ್ಲರನ್ನು ಸಂಘಟಿಸಿಕೊಂಡು ಬೆಂಗಳೂರು ಬಂದ್ಗೂ ಕರೆ ಕೊಟ್ಟರು ಕೊಟ್ಟೆ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಇದು ಈ ಭವನ ಇಲ್ಲಿ ಕನ್ನಡ ಸಾಹಿತ್ಯ ಭವನ ನಿರ್ಮಾಣ ಆಗಲೇಬೇಕು.